ಟಿವಿ 24 ಕನ್ನಡ ನ್ಯೂಸ್ಗೆ ಸ್ವಾಗತ. ಪ್ರೌಢ ಶಿಕ್ಷಣ ಸವಸುದ್ದಿ ಗ್ರಾಮದಲ್ಲಿ ಮುಗಿಸಿ ತಮ್ಮ 17ನೇ ವಯಸ್ಸಿನಲ್ಲಿ ತಾಯಿ ಭಾರತ ಮಾತೆಯ ಸೇವೆಯನ್ನು ಸಲ್ಲಿಸಲು ಭಾರತೀಯ ಸೇನೆಯಲ್ಲಿ ಸೇರಿಕೊಂಡು 19 ವರ್ಷಗಳ ಕಾಲ ತಾಯಿ ಭಾರತೀಯ ಮಾತೆಯ ಸೇವೆಯನ್ನು ಮಾಡಿ ಇಂದು ಸ್ವಗ್ರಾಮಕ್ಕೆ ಆಗಮಿಸುತ್ತಿದ್ದಂತೆ ಅಭಿಮಾನಿಗಳು ಮತ್ತು ನಿವೃತ್ತ ಸೈನಿಕರು ಗ್ರಾಮಸ್ಥರು ಗ್ರಾಮದ ಎಲ್ಲಾ ಶಾಲಾ ಮಕ್ಕಳು ಶಿಕ್ಷಕರು ಸೇರಿಕೊಂಡು ಅದ್ದೂರಿಯಿಂದ ಆದರದ ಸ್ವಾಗತವನ್ನು ಮಾಡಿಕೊಂಡಿದ್ದು ಗ್ರಾಮಕ್ಕೆ ನಿವೃತ್ತ ಸೈನಿಕ ಆಗಮಿಸುತ್ತಿದ್ದಂತೆ ಗ್ರಾಮದ ಸಮಸ್ತ ಮಹಿಳೆಯರು ಆರತಿ ಮಾಡಿ ತೆರೆದ ವಾಹನದಲ್ಲಿ ಭವ್ಯ ಮೆರವಣಿಗೆ ಚಾಲನೆಯನ್ನು ನೀಡಿದ್ದಾರೆ. ಇನ್ನು ಸಕಲ ವಾದ್ಯ ಮೇಳಗಳೊಂದಿಗೆ ಸವಸುದ್ದಿ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ನಿವೃತ್ತ ಸೈನಿಕನ ಮೆರವಣಿಗೆಯನ್ನು ನಡೆಸಲಾಗಿದ್ದು ಗ್ರಾಮದಲ್ಲಿ ಇರುವಂತಹ ಎಲ್ಲಾ ದೇವಾನುದೇವತೆಗಳ ಆಶೀರ್ವಾದವನ್ನು ಪಡೆದ ಬಳಿಕ ವೇದಿಕೆ ಕಾರ್ಯಕ್ರಮಕ್ಕೆ ಗ್ರಾಮದ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ಉಪಾಧ್ಯಕ್ಷರು ಸರ್ವ ಸದಸ್ಯರು ರಾಯಭಾಗ ತಾಲೂಕಿನ ವಿವಿಧ ಗ್ರಾಮಗಳಿಂದ ಆಗಮಿಸಿದ ಮಾಜಿ ಸೈನಿಕರು ಹಾಲಿ ಸೈನಿಕರಿಂದ ಸನ್ಮಾನ ಕೂಡ ಮಾಡಲಾಗಿದೆ. ಈಗ ನಿಮಗೆ ಹೇಳಬೇಕಂದ್ರೆ ಅಲ್ಲಿ ನಮ್ಮ ಬಸ್ತಾಡ ಹಾಗೆ ಅಲ್ಲಿ ಓಡುತ್ತಿರ್ತಾರೆ, ಇಲ್ಲಿ ಹೈಸ್ಕೂಲ್ ಮುಂದೆ ಓಡುತ್ತಿರ್ತಾರೆ, ಎಲ್ಲ ಓಡುತ್ತಿರ್ತಾರೆ. ಈಗ ಗೌರ್ಮೆಂಟ್ ಪಾಲಿಸಿ ಚೇಂಜ್ ಆಗಿದೆ, ಒಂದು ಅಗ್ನಿವೀರ್ ಅಂತ ಹೇಳಿ. ಅಗ್ನಿವೀರ್ ಬಗ್ಗೆ ಒಂದೇ ಹೇಳ್ತೀನಿ ನಾನು. ಅಗ್ನಿವೀರ್ ಅಂದ್ರೆ ಅದೊಂದು ದೊಡ್ಡ ಅಪಾರ್ಚುನಿಟಿ. ನನ್ನಂತವನಿಗೆ ಅದು ಮೊದಲು ಸಿಕ್ಕಿದ್ರೆ ಕರೆಕ್ಟ್ 4 ವರ್ಷ ನಾನು ಬರ್ತಿದ್ದೆ. ನಿಮ್ಗೆ ಹೇಳ್ತೀನಿ ಯಾಕೆ ಬೆನಿಫಿಟ್ ಅಂತ ಹೇಳಿ. ನೀವು 16 ವರ್ಷ ಅಥವಾ 17 ವರ್ಷಕ್ಕೆ ಜಾಬ್ ಹೋಗ್ತೀರ ಯಾಸ್ ಎ ಅಗ್ನಿವೀರ್ ಆಗಿ, ನಿಮಗಿಲ್ಲಂದ್ರೆ ಒಂದು 35,000 ರೂಪಾಯಿ ಪೇಮೆಂಟ್ ಇದೆ. ನೀವು 10th ಪಾಸ್ ಆದ್ಮೇಲೆ ಪಿ ಯು ಅಡ್ಮಿಷನ್ ಮಾಡಿ ಹೋಗಿ ಅಲ್ಲಿ ಅವ್ರ ಎಕ್ಸಾಮ್ ನಿಮ್ಗಿಲ್ಲ ಅನ್ನಲ್ಲ, ಅಲ್ಲಿ ಹೋಗಿ ನೀವು ಅಲ್ಲಿಂದ ನೀವು ಕ್ವಾಲಿಫಿಕೇಶನ್ ಕಂಟಿನ್ಯೂ ಮಾಡಬಹುದು, ನೀವು ಪೇಮೆಂಟ್ ತಗೋಬಹುದು. ಮೀಸೆ ಬರೋದಕ್ಕಿಂತ ಮುಂಚೆ ಯಾವ್ದಾದ್ರು ಜಗತ್ತಿನಲ್ಲಿ ಒಂದು ಜಾಬ್ ಅಂದ್ರೆ ಅದು ಆರ್ಮಿ ಓನ್ಲಿ. ನಾನು ಹೇಳ್ತೀನಿ, ಇನ್ನು ಮೀಸೆನು ಸಿಗದಿದ್ರಲ್ಲ ಆಗ ಆರ್ಮಿ ಜಾಬ್ ಸಿಗುತ್ತೆ. ಹೋಗಿ 4 ವರ್ಷದಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡಿದ್ರೆ ಜಾಬ್ ಕಂಟಿನ್ಯೂ ಆಗುತ್ತೆ. ಇಲ್ಲಾಂದ್ರೆ ನೀವು 4 ವರ್ಷದಲ್ಲಿ ಬರ್ತೀರಾ, 4 ವರ್ಷದಲ್ಲಿ ನೀವು ಬರಬೇಕಾದ್ರೆ ಇಲ್ಲಾಂದ್ರೆ 29 ಲಕ್ಷ ರೂಪಾಯಿ ಕೈಲಿ ತುಂಬಿರ್ತೀರ. 29 ಲಕ್ಷ ರೂಪಾಯಿ ಕಮ್ಮಿ ಇಲ್ಲ. 24 ವರ್ಷಕ್ಕೆ ಅಥವಾ 22 ವರ್ಷಕ್ಕೆ 29 ಲಕ್ಷ ರೂಪಾಯಿ ನೀವು ತಗೊಂಡ್ ಬಂದ್ರೆ ಕಮ್ಮಿ ಅಲ್ಲ. ಬಂದು ತಮ್ಮ ಎಜುಕೇಶನ್ ಮಾಡಿ ಯಾವ್ದಾದ್ರು ಏನ್ ಬೇಕಾದ್ರೆ ಮಾಡ್ಬೋದು. ಇದು ತಪ್ಪು ಕಲ್ಪನೆ ಇದ್ದಿರುವ ಕೆಲ ಯುವಕರೆಲ್ಲ ಹೇಳ್ತಿದ್ದೀನಿ, ಅಗ್ನಿಯವರು ಒಂದು ಒಳ್ಳೆ ಸ್ಕೀಮ್ ಇದೆ, ಅದರ ಸದುಪಯೋಗ ಬರೀ. ಈಗ ಡಿಸೆಂಬರ್ 5ರಿಂದ ನಮ್ಮ ಬೆಳಗಾವಿ ರ್ಯಾಲಿ ಸ್ಟಾರ್ಟ್ ಇದೆ ಬೀದರ್ದಲ್ಲಿ, ಅದಕ್ಕೆ ಹೋಗ್ರಿ, ಒಳ್ಳೆ ಪರ್ಫಾರ್ಮೆನ್ಸ್ ಮಾಡ್ರಿ. ಅಲ್ಲಿ ಹೋಗಿ ಒಳಗೆ ಹೆಂಗೆ ಏನು ಪರ್ಫಾರ್ಮೆನ್ಸ್ ಮಾಡ್ಬೇಕು ಅನ್ನೋದೆಲ್ಲ ಕೂತ್ಕೊಂಡು ನಿಮ್ಗೆ ಗೊತ್ತಾಗತ್ತೆ. ಅದಾದ್ಮೇಲೆ ನೀವು ಬನ್ರಿ, ನಿಮ್ಮ ಕುಟುಂಬದ ಜೊತೆ ಇರ್ರಿ. 29 ಲಕ್ಷ ರೂಪಾಯಿ ನೀವು ಬ್ಯಾಂಕ್ನ ಹಾಕಿದ್ರೆ ನಿಮ್ಗೆ 30 ರೂಪಾಯಿ ತಿಂಗಳ 30,000 ತನಕ ಬರ್ತಾವೆ ರೀ. ಏನೂ ಇಲ್ಲಂದ್ರೆ 30,000 ತನಕ ಬರ್ತಾವೆ. ನಾರ್ಮಲ್ ಬ್ಯಾಂಕ್ ಅಂತ ಪೋಸ್ಟ್ ಆಗಿದ್ರು. ಅಗ್ನಿವೀರ್ ಬಗ್ಗೆ ತಪ್ಪು ಕಲ್ಪನೆ ಇದ್ರೆ ದಯವಿಟ್ಟು ಅದನ್ನು ತಮ್ಮ ತಲೆಯಿಂದ ತೆಗೆದಾಕ. ಇನ್ನೊಂದು ಮಾತು, ಈ ಕಾರ್ಯಕ್ರಮ ನಾನು ನಂದು ಎಕ್ಸಾಮ್ ಇತ್ತು, ಎಂ ಎ ಎಕ್ಸಾಮ್ ಮತ್ತು ಐ ಆರ್ ಪಿ ಕಲರ್ಗೆ ಎಕ್ಸಾಮ್ ಇತ್ತು. ಬೆಳಗಾವಿ ಬಂದಿದ್ದೆ 13ನೇ ತಾರೀಕು 14 ತಾರೀಕು ಊರಿಗೆ ಬರ್ತೀನಿ ಅಂದ್ರೆ 8 ದಿನ ಲೀವ್ ತಗೊಂಡು ಬಂದಿದ್ದೆ. ನಾನು ಬಂದಾಗ ಧ್ವಜಾರೋಹಣ ಹೋಗಿದ್ದೆ ಹೈಸ್ಕೂಲ್ದಲ್ಲಿ. ಹಾಗೆ ಭೇಟಿ ಆಗ್ತಾರೆ, ನಾನು ರಿಟೈರ್ಮೆಂಟ್ ಆಗಿದ್ದೀನಿ, ಸೆಪ್ಟೆಂಬರ್ 1ಕ್ಕೆ ಬರ್ತಿದ್ದೀನಿ ಅಂತೇಳಿ. ನಾನು ಅಂದಿರೋದು ಇಷ್ಟೇ, 5-10 ದಿನಗಳು ಎಲ್ಲ ಒಳಗಾಗ್ತಾರೆ, ಒಂದು ಹತ್ರ ನಮ್ಗೆ ಕರೀತಾರೆ, ನಾವು ಫಂಕ್ಷನ್ ಮಾಡಬೇಕು, ಹಾ ಮಾಡಿ ಅಂತ ನಾನು ಹೇಳಿದ್ದೆ. ಆಯ್ತು, ಈ ಸಮೀಪ ಬಂದಾಗ ಫೋನ್ ಮೇಲೆ ಫೋನ್ ಬರುತ್ತೆ, ಇದು ಅದು ಅದು ಹೇಳು ಅಡ್ರೆಸ್ ಇದು ಅಡ್ರೆಸ್. ನಾನು ಅನ್ಕೊಂಡಿರ್ಲಿಲ್ಲ ಇಷ್ಟು ಒಂದು ದೊಡ್ಡ ಪ್ರಮಾಣದಲ್ಲಿ ಈ ಒಂದು ಕಾರ್ಯಕ್ರಮ ಆಗುತ್ತೆ ಅಂತ ಹೇಳಿ. ಈ ಒಂದು ಕಾರ್ಯಕ್ರಮಕ್ಕೆ ಕಾರಣರಾದ ನನ್ನ ಊರಿನ ಎಲ್ಲ ಗುರು ಹಿರಿಯರು, ನನ್ನ ಗುರುಗಳು, ಅದೇ ರೀತಿ ಈ ಒಂದು 2 ಮಾತಲ್ಲಿ ನಾವು ಯಾರಾದ್ರೂ ಹೆಸರುಗಳನ್ನು ತಗೊಂಡು ಬಿಟ್ಟಿದ್ರೆ ಕ್ಷಮಿಸ್ಬೇಕು, ಅದೇನೋ ಜ್ಞಾಪಕ ಅಥವಾ ಪ್ರೆಷರು. ಮಕ್ಕಳು ಹಸಿದಿವೆ, ಮಾಡಿರೋ ಪ್ಲಾನ್ ಪ್ರಕಾರ ಮಾತಾಗ್ತಿಲ್ಲ. ಅದಕ್ಕೆ 1ರಿಂದ 6ನೇ ತರಗತಿವರೆಗೆ ನನ್ನ ಸಹಪಾಠಿಗಳಾದ ಒಂದು 5 ಜನ ಸಹಪಾಠಿಗಳು ಬಂದಿದ್ದಾರೆ ನೇರದಿಂದ. ಅದರಲ್ಲಿ ನಿರ್ಸೋಸಿ ಪಾಲಿಟೆಕ್ನಿಕ್ ನಲ್ಲಿ ಲೆಕ್ಚರರ್ ನಡೆಯುತ್ತಾರೆ ಅಂತ ಉತ್ತಮ್ ಕೆಬೂಡೆ ಹಾಗೂ ಕಂಪ್ಯೂಟರ್ ಅಂಗಡಿಯಲ್ಲಿ ಶಂಕರ್ ಕಾಯ್ಮಲ್ಲೆ, ಎಲ್ಲರಿಗೂ ನಾನು ಸ್ವಾಗತವನ್ನು ಕೋರುತ್ತಿರುವುದು ಧನ್ಯವಾದಗಳನ್ನು ಹೇಳ್ತೇನೆ. ಅದೇ ರೀತಿಯಾಗಿ ನಮ್ಮ ಹೆಂಡತಿಯ ತೋರ್ಮರಣಿಯಿಂದ ಮಾವಂದಿರ ಬಂದಿದ್ದಾರೆ, ಕೆರೆಗಾಮದಿಂದ ಎಲ್ಲ ಇಲ್ಲೇ ಇದ್ದಾರೆ. ಕೆರೆಗಾಮದ ಎಲ್ಲ ನನ್ನ ಮಾವಂದಿರಿಗೆ ನಾನು ಮತ್ತು ನನ್ನ ಕುಟುಂಬದ ವತಿಯಿಂದ ಧನ್ಯವಾದಗಳನ್ನು ತಿಳಿಸುತ್ತೇನೆ. ಇದಾದ ನಂತರದ ಕೊನೆಯ ಮಾತು, ನಾನು ಆರ್ಮಿ ಜಾಯ್ನ್ ಆಗಬೇಕಾದ್ರೆ ನಾವು ಯಾವ ಗಿಡಕ್ಕೆ ಜೀವತ್ ಬಿಡ್ತಿದ್ದು, ಎಲ್ಲಿ ಹೋಗ್ತಿದ್ದು, ನಮ್ಗೆ ಯಾರು ಹೇಳೋರಿಲ್ಲ ಕೇಳೋರಿಲ್ಲ ಏನೂ ಇಲ್ಲ.
ಆದ್ರೆ ನಾನು ನಾವು ಪಟ್ಟಿರೋ ಕಷ್ಟ ಬೇರೆಯವ್ರಿಗೆ ಬೇಡ ಅಂತ ಹೇಳಿ ನಾನು ಕಲಿತಿರುವ ಹೈಸ್ಕೂಲಿಗೆ ಒಂದು ಕಾಣಿಕನೋ ಅಥವಾ ಒಂದು ಯುವ ಪೀಳಿಗೆಯೋ ವಿದ್ಯಾರ್ಥಿಗಳಿಗೆ ಒಂದು ಒಳ್ಳೆಯ ಹೆಲ್ಪ್ ಆಗುತ್ತೆ ಅಂತ ಹೇಳಿ ಹೈಸ್ಕೂಲ್ ನಲ್ಲಿ ಅಗ್ನಿವೀರ ಅದರಲ್ಲಿ ಅತ್ತಿ ಮಾಮ ಅಯ್ಯ ಮಾವ ಹೀಗಿರ್ತಾರೆ ಅದರಲ್ಲಿ ಒಬ್ರು ನಾನು ಹೇಳಿದಲ್ಲ ನಿಮ್ಗೆ ಆಗ್ಲೇ ಮೂರು ಜನ ಅಂತೇಳಿ ಕೇಶವ್ ಪೊದ್ದಾರ್ ಬಸವರಾಜ್ ಪತ್ತಾರ್ ಹಾಗೂ ಇನ್ನೊಬ್ರು ಈಗ ಸದ್ಯ ಕೆಳಗಾವ್ ಪಂಚಾಯತಿಯ ಅಧ್ಯಕ್ಷರಾಗಿರುವ ನಮ್ಮ ಮಾವನಾಗಿರುವ ಶ್ರೀ ರವಿ ನಾಗಪ್ಪ ನಾಗೋಳ್ ಸಾರಿ ರವಿ ಬಸಪ್ಪ ನಾಗೋಳ್ ಇವರು ಸರಿಯಲ್ಲಿ ಬಂದಿದ್ದಾರೆ ಇವರು ಹೇಗಂದ್ರೆ ನನಗೆ ಮಾವನವರು ಕಡಿಮೆ ನನ್ನ ಗೆಳೆಯನೇ ಯಾವಾಗಲೂ ಏನೋ ಆಗಲಿ ಎಲ್ಲರಿಗಿಂತ ಮುಂಚೆ ನಾನು ಒಂದು ಪ್ರತಿಯೊಂದು ಸಮಸ್ಯೆ ಕೇಳೋದು ಈ ಮೂರು ಜನ ನಾನು ಯಾರ ಹತ್ರನೂ ಹೇಳಲ್ಲ ಈ ಮೂರು ಜನ ಹತ್ರ ಹೇಳ್ತೀನಿ ಆಮೇಲೆ ಅದ್ರ ಸೊಲ್ಯೂಷನ್ ಬರುತ್ತೆ ಹೀಗೆ ಜೀವನದಲ್ಲಿ ಗೆಳೆಯರು ಇರಬೇಕು ಸಂಬಂಧಿಕರು ಇರಬೇಕು ಅದರಲ್ಲಿ ಪ್ರತಿಯೊಂದು ವಿಷಯ ಎಲ್ಲರಿಗೂ ಗೊತ್ತಿರಬೇಕು ಹೀಗೆ ಮಾಡ್ತಾ ಮಾಡ್ತಾ ಜೀವನ ಸಾಗುತ್ತೆ ಜೀವನ ಸಾಗದ ಮೇಲೆ ಈಗ 19 ವರ್ಷಗಳ ಆದ್ಮೇಲೆ ರಿಟೈರ್ಡ್ ಆಗಿ ಬರ್ತಿದ್ದೀನಿ ಏನಿಲ್ಲ ಕೇವಲ ಇಷ್ಟಕ್ಕೆ ಬರ್ತಿದ್ದೀನಿ ತಾಯಿ ನಾನ್ ಚಿತ್ತಾಗ ಅವಳು ಪಟ್ಟಿರೋ ಕಷ್ಟ ನನಗೆ ಗೊತ್ತು ರಿಟೈರ್ಮೆಂಟ್ ಬಂದ ಮೇಲೂ ಈಗ ನನ್ನ ಜೊತೆಯಲ್ಲಿ ಜಾಬ್ ಹಿಡಿತಿದ್ದಾರೆ 36 ವರ್ಷಕ್ಕೆ ನಾನು ರಿಟೈರ್ಮೆಂಟ್ ಬಂದಿದ್ದೀನಿ ಇನ್ನಾದ್ರೂ ಅವ್ರ ಜೊತೆ ಇಟ್ಕೊಂಡು ಆರಾಮಾಗಿ ಅವ್ರ ಜೊತೆ ಸಂತೋಷವಾಗಿದ್ದು ಅವ್ರಿಗೆ ಒಂದು ಒಳ್ಳೆ ಜೀವನದ ಸುಖ ನೆಮ್ಮದಿ ಕೊಡ್ಬೇಕಂತ ಹೇಳಿ ನಾನು ತೀರ್ಮಾನ ತಗೊಂಡು ರಿಟೈರ್ಮೆಂಟ್ ಆಗಿ ಬಂದಿದ್ದೇನೆ ಇದು ಇಲ್ಲಿವರೆಗೆ ಬಂದವರು ಇನ್ನೊಂದೆರಡು ಮಾತುಗಳನ್ನ ಹೇಳಿಸ್ತೇನೆ ವರದಿ ಕುಮಾರ್ ಐಹೊಳೆ TV24 ಕನ್ನಡ ನ್ಯೂಸ್ ಚಿಕ್ಕೋಡಿ ತಾಜಾ ಸುದ್ದಿಗಾಗಿ TV24 ನ್ಯೂಸ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ.